ಶಕ್ತಿ. ಆತ್ಮೀಯರೆಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದಿನ ನಿಮ್ಮ ದಿನ ಅಮ್ಮನ ಅನುಗ್ರಹದಿಂದ ಸುದಿನವಾಗಿರಲಿ. ಬಣ್ಣದ ಉಡುಗೆಯಳ್ಳೇನಿಪುದು, ಪರನ ಮೆಚ್ಚಿಸ ಲಾಭವೇನಿಪುದು, ಮಾನವೀಯತೆಯಿಂ ನೀ ಮೆರೆಯೋ ಮಾನವ. ಸಕ್ಕರೆ ಸಿಹಿ ಎಂದು, ಬೇವು ಕಹಿ ಎಂದು ಅದನ್ನು ಸವಿದಾಗ ಮಾತ್ರವೇ ಅರಿಯಲು ಸಾಧ್ಯ. ಹೀಗಿರುವಾಗ ಮನುಜನನ್ನು ನೋಡಿದ ತಕ್ಷಣವೇ ಅವನ ಗುಣವನ್ನು ನಾವು ಲೆಕ್ಕಿಸುವುದು ಸರಿಯೇ? ಇಂದು ಈ ಸೂಕ್ಷ್ಮವಾದ ವಿಷಯದ ಕುರಿತು ಪೂಜ್ಯನೀಯ ಅಮ್ಮನವರು ನುಡಿದಿರುವ ದೈವವಾಣಿಯೊಂದನ್ನು ಮತ್ತು ಅದರ ಸಂಕ್ಷಿಪ್ತ ವಿವರಣೆಯ ತಿಳಿದು ಅರ್ಥೈಸಿಕೊಳ್ಳಲು ಮುಂದಾಗೋಣವೇ ಶಕ್ತಿಗಳೇ. ಕಿತ್ತಳೆ, ನಿಂಬೆ, ಮೂಸಂಬಿ ಎಂದು ಅದರ ರುಚಿಯನ್ನು ಆಧರಿಸಿ ವರ್ಗೀಕರಿಸುತ್ತೇವೆ. ಅದರ ಹಾಗೆಯೇ ಒಬ್ಬನ ಮನಸ್ಸು ನಿಜವಾದ ಭಾವನೆಯೊಂದಿಗೆ ಕಾರ್ಯನಿರ್ವಹಿಸುವುದನ್ನು ಆಧರಿಸಿಯೇ ಒಳ್ಳೆಯವನು ಕೆಟ್ಟವನು ಎಂದು ವರ್ಗೀಕರಣ ಮಾಡಲು ಸಾಧ್ಯ. ಮನುಜನ ಹೊರವೇಷವನ್ನು ಆಧರಿಸಿ ತೂಗಲು ಆಗುವುದಿಲ್ಲ. ವಿವರಣೆ: ಮನುಜನ ವೇಷಭೂಷಣ ಸುಲಭವಾಗಿ ಯಾಮಾರಿಸಿಬಿಡುತ್ತದೆ. ಒಂದು ಮನುಜನನ್ನು ನೋಡಿದ ತಕ್ಷಣವೇ ಅವರು ಒಳ್ಳೆಯವರ ಅಥವಾ ಕೆಟ್ಟವರ ಎಂದು ನಿರ್ಧರಿಸುವುದು ಅಸಾಧ್ಯವಾದ ಕೆಲಸ. ಹೆಚ್ಚಿನ ಪ್ರಮಾಣದಲ್ಲಿ ಜನರು ತಮ್ಮ ನಿಜವಾದ ಭಾವನೆಯನ್ನು ಹೊರತೋರದೆ ಮುಖವಾಡವನ್ನು ಹಾಕಿಕೊಂಡು ಇತರರಿಗೆ ಹೇಗೆ ಕಾಣಿಸಿಕೊಳ್ಳಬೇಕೋ ಹಾಗೆ ನಟಿಸುತ್ತಾರೆ. ವಸ್ತ್ರ ಧರಿಸುವುದರಲ್ಲಿಯೂ ತಮ್ಮ ನಡತೆಯಲ್ಲಿಯೂ ಬದಲಾವಣೆಗಳನ್ನು ಮಾಡಿಕೊಂಡು ಯಾಮಾರಿಸುತ್ತಾ ಇತರರಿಗೆ ತಮ್ಮ ನಿಜವಾದ ಬಣ್ಣವ ಮರೆಮಾಚುವ ರೀತಿ ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ. ಇಂದಿನ ಯುಗದಲ್ಲಿ ನೇರವಾಗಿ ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ತಿಳಿಸುವವರ ಹೊರತುಪಡಿಸಿ ಯಾಮಾರಿಸುವವರನ್ನು ಸುಲಭವಾಗಿ ಜನರು ನಂಬಿಬಿಡುತ್ತಾರೆ. ಒಬ್ಬನ ಸಹಜ ಗುಣ ಎನ್ನುವುದು ಅವನ ಅಂತರಾಳ ಭಾವನೆಯ ಆಧಾರಿತವಾಗಿ ಹೊಂದುತ್ತದೆ. ಮನುಜನು ಒಳ್ಳೆಯವನ ಅಥವಾ ಕೆಟ್ಟವನ ಎನ್ನುವುದು ಕಾಲ ಕಳೆಯುತ್ತಾ ಕಳೆಯುತ್ತಾ ನಮಗೆ ಗೊತ್ತಾಗುತ್ತದೆ. ಈ ರೀತಿ ಯಾಮಾರಿಸುವವರಿಂದ ಎಚ್ಚರವಾಗಿ ಇರಬೇಕು ಎಂದು ಭಕ್ತರಿಗೆ ಮತ್ತು ಸೇವಕರಿಗೆ ಈ ದೈವವಾಣಿಯ ಮುಖೇನ ಪೂಜ್ಯನೀಯ ಅಮ್ಮನವರು ಸೂಚನೆಯನ್ನು ನೀಡಿದ್ದಾರೆ. ಓಂ ಶಕ್ತಿ.